Cárdense. Mejor cierre. ¿Cómo es? ಎಸ್, ಮತ್ತೊಮ್ಮೆ 15+15 ನಿಮಿಷದ ಹೈ ವೋಲ್ಟೇಜ್ ಪಂದ್ಯ. ಎಸ್ ಪಂದ್ಯ ಆರಂಭ. ಆರಂಭದ ಮೊದಲನೇ ದಾಳಿಯಲ್ಲಿ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾರ್ತಿ, ವೇಗದ ದಾಳಿಗಾರ್ತಿ ಕಾದ ನಡುವೆ ನಿರೀಕ್ಷೆ ಇದೆ. ಎಂತ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಅದ್ಭುತವಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬರಿಗೈಯಿಂದ ವಾಪಸ್. ಎ ಪಾಟೀಲ್ಸ್ ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ, ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ. ಪ್ರೇಕ್ಷಕರು ನಾಮ ಜಪ ಆಗ್ತಾ ಇದೆ. ಒಂದು ಒಳ್ಳೆಯ ಪ್ರಯತ್ನ ಜೊತೆಗೆ ಪಂದ್ಯ ಇದೆ. ಎರಡೂ ತಂಡದಲ್ಲಿ ರಾಷ್ಟ್ರೀಯ ತಾರೆಗಳನ್ನ ಕಾಣ್ತಾ ಇದ್ದೀವಿ. ಒಂದು ಕಡೆ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸಿದರೆ ಇನ್ನೊಂದು ಕಡೆಗೆ ಮಹಾರಾಷ್ಟ್ರ ರಾಜ್ಯದಿಂದ ಪ್ರತಿನಿಧಿಸಿದಂತಹ ಪ್ರತಿಷ್ಠಿತ ಆಟಗಾರ್ತಿಯರ ಸಮಾಗಮ. ವೇಗದ ದಾಳಿಗಾರ್ತಿ ಹೊಂಚಾಕ್ತಾ ಇದ್ದಾರೆ. ಬಂತು ಅದರ ಮಿಸ್ಟೇಕ್. ಆರಂಭಿಕ ಹಂತದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ದಾಳಿಯಲ್ಲಿ ಅದ್ಭುತವಾದಂತ ದಾಳಿ, ಉಯಿಸಲಾಗದ ದಾಳಿ. ಇದು ಆರಂಭ, ಇದು ಓನ್ಲಿ ಶುಭಾರಂಭ. ನೆಕ್ಸ್ಟ್ ಮ್ಯಾಚ್ ವಿಜಯ್ ವಾರಿಯರ್ಸ್ 10ನೇ ವರ್ಷ ಹ್ಯಾಪಿ ಗರ್ಲ್ಸ್ ಮೈಸೂರು. ಫಾರ್ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ವಿಜಯ್ ವಾರಿಯರ್ಸ್ 10ನೇ ವರ್ಷ ಹ್ಯಾಪಿ ಗರ್ಲ್ಸ್ ಮೈಸೂರು. ಬಟ್ ಟೀಮ್ಸ್ ಪ್ಲೀಸ್ ಗೆಟ್ ರೆಡಿ, ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ಎರಡು ಎರಡು ಸಮಬಲ. ನಿಮ್ಮ ಚಪ್ಪಾಳೆಯಲ್ಲಿ ನಾಲ್ಕು ಎರಡು. ಎಂತ ಕ್ಷಣಗಣನೆ! ಓ, ಈ ಬಾರಿ ಬಂಧನ ಆಗ್ತಾ ಇದೆ ತಂಡಕ್ಕೆ. ಒಂದು ದೊಡ್ಡ ಆಘಾತ. ನಾಲ್ಕು ನಾಲ್ಕು ಸಮಬಲ. ಫಸ್ಟ್ ಆಫ್ ಫಸ್ಟ್ ಟೈಮ್ ಒಟ್ಟು ಮುಂಬೈ.
ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭ. ಮತ್ತೊಮ್ಮೆ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾರ್ತಿ, ಮುಂಬೈ ತಂಡ ಇಲ್ಲಿ ಬರಬೇಕಾದ್ರೆ ಕಾರಣೀಕರ್ತ ಆಟಗಾರ್ತಿ, ಪಂದ್ಯದ ಗೇಮ್ ಚೇಂಜರ್. ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ, ಸಾಕಷ್ಟು ಸಮಯ ಇದೆ, ನಿಧಾನಗತಿಗೆ ಪಂದ್ಯವನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಟು ಚಿಂಚ್ಲಿ, ಸಾರಿ, ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ. ಸರ್ ನಾನು ನಾಳೆಗೆ ಅಲ್ಲಿ ಜಾಯ್ನ್ ಆಗ್ತೀನಿ, ಈಗ ವುಮೆನ್ಸ್ ಟೂರ್ನಮೆಂಟ್ ಅಲ್ಲಿ ವಿಜಯಪುರ್ನಲ್ಲಿ ಇದೆ ಸರ್ ಯೂನಿವರ್ಸಿಟಿ. ಹಾ ಸರ್, ಒಳ್ಳೆ ಹರಿಯಾಣ ಇದೆ, ಮಹಾರಾಷ್ಟ್ರದಿಂದ 5 ಟೀಮ್ ಇದೆ, ಕರ್ನಾಟಕದಲ್ಲಿ ಒಳ್ಳೆ ಟೀಮ್ ಇದೆ, ಮೈಸೂರು. ಒಳ್ಳೆಯ ಅಂಕ ದೀಪ ಅವರಿಂದ, 6 ನಂಬರ್ ಆಟಗಾರ್ತಿ ಒಂದು ಅಂಕವನ್ನು ತಂದುಕೊಟ್ಟಿದ್ದಾಳೆ. ಮತ್ತೆ ಮುಂಬೈ ದಾಳಿ, ವಿಜಯಪುರದ ಮೇಲೆ ಮುಂಬೈ ದಾಳಿ, ನೋಡೋಣ ಏನಾಗುತ್ತೆ. ಕಾದು ನೋಡ್ಬೇಕು. ಟ್ಯಾಕಲ್ ಬಂತು ಆದರೂ ಕೂಡ ಸತತವಾಗಿ 4 ಬಾರಿಗೆ ಅಂಕಣದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಇಂಜುರಿ ಎದುರು ಕೂಡ ಪಂದ್ಯವನ್ನು ಆಡ್ತಾ ಇದ್ದಾರೆ, ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 7-5 ಪಂದ್ಯ. ಮತ್ತೊಮ್ಮೆ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾರ್ತಿ, ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ. ಎರಡು ತಂಡಗಳಿಗೆ ಒಂದು ಮೈಂಡ್ ಗೇಮ್ ನಡೆಸ್ತಾ ಇದ್ದಾರೆ ಅವರು. ಅವ್ರಿಗೆ ಗೊತ್ತು, ಎರಡು ತಂಡಗಳು ಹಲವಾರು ಬಾರಿ ಆಟ ಆಡಿವೆ ಈ ವರ್ಷದಕ್ಕೆ, ಹಲವಾರು ಕಡೆ ಇವರು ಆಡಿದ್ದಾರೆ, ಹೊಸ ಏನಿಲ್ಲ. ಮತ್ತೆ ಒಂದು ಅಂಕ ದೀಪ ತಂದುಕೊಟ್ಟಿದ್ದಾಳೆ, ಅಮೂಲ್ಯ ಆಗಮನ ಆಗಿದೆ. 8-5 ಪಂದ್ಯ. ಮತ್ತೊಮ್ಮೆ ಮುಂಬೈ ತಂಡದ ಆಟಗಾರ್ತಿ, ಮುಟ್ಟಿದೇನಂತ ವಾದ, ಕಾದ್ ನೋಡ್ಬೇಕಿಲ್ಲಿ. ಎಂಟು ಆರು, ವಿಜಯಪುರ ತಂಡದ ರೈಡ್ ಮಸೀನ್. ಇನ್ನೊಂದು ರೈಡ್ ಮಷೀನ್ ಈ ಕಡೆಯಿಂದ ಮುಂಬೈ ರೈಡ್ ಮಷೀನ್, ಎರಡು ಕಡೆ ಎರಡು ರೈಡ್ ಮಷೀನ್ ಇದೆ, ಏನು ಮಾಡೋಕ್ಕಾಗಲ್ಲ. ಇಬ್ಬರು ಕೂಡ ಎಂತ ಪ್ರಯತ್ನ, ಮತ್ತೊಂದು ಟೋ ಟಚ್ ಪ್ರಯತ್ನ. ಇದು ಸತತ 5 ಬಾರಿಗೆ ಅಂಕಣದಿಂದ ಆಚೆಗೆ. 9-7, ಈ ಬಾರಿ ಬಂಧನ ಆಗ್ತಾ ಇದೆ, ದೊಡ್ಡ ಆಘಾತ. ಅಷ್ಟೇ ಪ್ರತಿರೋಧ ಒಡ್ತಕ್ಕಂಥ ತಂಡ ಯೂನಿವರ್ಸಿಟಿ ತಂಡ, ಅಷ್ಟು ಸುಲಭವಾಗಿ ಸೋಲು ಒಪ್ಪಲ್ತಕ್ಕಂಥ ತಂಡ ಅಲ್ಲ. ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ಮತ್ತೆ ಪಂದ್ಯದಲ್ಲಿ ಹುರುಪು ಹೊಮ್ಮಸ್ಸು. 8-9, ಭಾಳ ದೀರ್ಘ ಇಲ್ಲ. ಉತ್ತಮ ರೈಡಿಂಗ್ ಅನ್ನ ಮುಂಬೈ ಆಟಗಾರ್ತಿ ನಿರಂತರ ಪಾಯಿಂಟ್ ಗಳಿಸುವ ಮೂಲಕ ತಂಡಕ್ಕೆ ಚೇತರಿಕೆ ಕೊಡ್ತಾ ಇದ್ದಾಳೆ. ಮುಂಬೈ ತಂಡದ ಬಲಿಷ್ಠ ದಾಳಿಗಾತಿ ವಾಪಸಾತಿಯನ್ನ ಪಡೀತಾ ಇದ್ದಾರೆ. ಯೂನಿವರ್ಸಿಟಿ ತಂಡದ
ತಂಡದ ಆರಂಭಿಕ ಆಟಗಾರ್ತಿ, ಸಾಕಷ್ಟು ಬಾರಿ ತಂಡಕ್ಕೆ ಆಸರೆ ಆದಂತಹ ಆಟಗಾರ್ತಿ, ಮತ್ತೊಮ್ಮೆ ದಾಡಿಯಲ್ಲಿ ಬಾರಿ ಯಶಸ್ಸು ಆಗ್ತಾ ಇದರಲ್ಲಿ. ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್ ಒಳ್ಳೆಯ ರೈಟ್ ಯೂನಿವರ್ಸಿಟಿ ವಿಜಯಪುರ, ಒಳ್ಳೆ ರೈಟ್ ಟರ್ನ್ ಅಲ್ಲಿ ಅವಳು ತಗೊಂಡು, ಇಟ್ಸ್ ಒನ್ ಆಫ್ ದಿ ಸ್ಕಿಲ್ಸ್ ಇನ್ ದಿ ಕಬಡ್ಡಿ. ಒಳ್ಳೆ ಟರ್ನ್ ಅನ್ನ ರೈಟ್ ಟೈಮ್ ಮೇಲೆ ತಗೊಂಡು ಒಂದು ಅಂಕವನ್ನು ಗಳಿಸಿಕೊಟ್ಲು. ಅಷ್ಟೇ ತುರುಸಿನ ಪಂದ್ಯ. ಎರಡು ಕಡೆ ರಾಷ್ಟ್ರ ಮಟ್ಟದ ಕೋಚ್ ಗಳಿದ್ದಾರೆ. ಈ ಕಡೆ ಇರ್ತಕ್ಕಂತ ಪ್ರಣೀತ್ ಸಿಂಧೆ ಮುಂಬೈದವರು, ಅವರು ರಿಸರ್ವ್ ಬ್ಯಾಂಕ್ನ ಪ್ಲೇಯರ್. ಈ ಕಡೆ ಸಂಜೀವ್ ಮಸಾಜಿ ರಾಷ್ಟ್ರೀಯ ಕೋಚ್ ಆಗಿದ್ದಾರೆ, ಜೈ ಮಹಾಕಾಳಿ ಚಿನ್ಸಿಲಿ ತಂಡದ ನೇತೃತ್ವ. ಎರಡು ಕಡೆ ಅನುಭವಿ ಕೋಚ್ಗಳು, ಎರಡು ಕಡೆ ಅದ್ಭುತವಾದ ತಂಡಗಳು. ನೋಡ್ತಕ್ಕಂಥ ನೀವು ಕೂಡ ಅದ್ಭುತವಾದ ಜನ ಇಲ್ಲಿ ಸೇರಿದ್ದೀರಾ. ಒಂದು ಅದ್ಭುತವಾದ ದಿನ ಇವತ್ತು ನಡೀತಾ ಇದೆ. 10-8 ಪಂದ್ಯ. ಮತ್ತೊಮ್ಮೆ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾತಿ, ದಾಳಿ ಭಾಗದಲ್ಲಿ 2 ಅಂತರದೊಂದಿಗೆ ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ ತಂಡ ಮುನ್ನಡೆ. ಅಂದಕ್ಕೆ ಕಾದು ನೋಡ್ಬೇಕಿಲ್ಲಿ ವಾಪಸ್ ಆತಿಯನ್ನು ಪಡೀತಾ ಇದ್ದಾರೆ. ಯಾವುದೇ ಅಂಕದ ಸಂಪಾದನೆ ಇಲ್ಲ. 10-8 ಪಂದ್ಯ ಸಾಗುತ್ತಾ ಇದೆ. 2 ಅಂತರದೊಂದಿಗೆ ಸ್ಥಳೀಯ ಆತಿಥ್ಯ ತಂಡ ಮುನ್ನಡೆ. ಅಂದಕ್ಕೆ ದೀಪ ಬೆಳಗಿದ ದೀಪ ತಮ್ಮೆಲ್ಲರ ಚಪ್ಪಳಿಯೊಂದಿಗೆ ಈ ಅಂಕನಲ್ಲಿ ದೀಪ ಬೆಳಗಿದ್ದಾಳೆ. 4 ಈ ದಾಳಿಯಲ್ಲಿ ದೀಪ್ ಬೇಡ, ಹಿಂದಿನ ದಾಳಿಯಲ್ಲಿ ದೀಪ ಹತ್ತಿ ಉರಿತಾ ಇದೆ. ಲೈನ್ ಅಂಪೈರ್, ಲೈನ್ ಅಂಪೈರ್ ಸೀಕ್ವೆನ್ಸ್ ಪ್ರಕಾರ ಕುಣಸಿ. ಲೈನ್ ಅಂಪೈರ್ ಸೀಕ್ವೆನ್ಸ್ ಪ್ರಕಾರ ಕುಣಸಿ. ನಂಬರ್ ಪ್ರಕಾರ ಕುಣಸಿ. ಯಾರದಾರ ಚೀಪ್ ಅಲ್ಲಿ ಅಲ್ಲಿ ಲೈನ್ ಪ್ರಕಾರ ಕುಣಸಿ ಅಂತ ಹೇಳಿ. ಲೈನ್ ಅಲ್ಲಿ ಕುಡಿಸಿ. ನಂಬರ್ ವೈಸ್ ಸೀರಿಯಲ್ ನಂಬರ್ ವೈಸ್ ಸೀರಿಯಲ್ ನಂಬರ್ ವೈಸ್ ಕುಡಿಸಮ್ಮ. ಎರಡು ಟೈಮ್ ಔಟ್ ಕ್ಲೋಸ್ ಆಗಿದೆ. ಫಸ್ಟ್ ಏರ ಸೆಕೆಂಡ್ ಏರ ಥರ್ಡ್ ಏರ ನೋಡಿ ಅಲ್ಲಿ. ಓಕೆ, ಬೋತ್ ಟೀಮ್ ಕ್ಯಾಪ್ಟನ್ ಆರ್ ಕೋಚ್, ನೋ ಮೋರ್ ಯುವರ್ ಟೈಮ್ ಔಟ್. ಫಸ್ಟ್ ಆಫ್ ಟೈಮ್ ಔಟ್ ಈಸ್ ಕ್ಲೋಸ್. ಹ್ಯಾಪಿ ಗರ್ಲ್ಸ್ ಮೈಸೂರು ವರ್ಸಸ್ ವಿಜಯ್ ವಾರಿಯರ್ಸ್ ಅತ್ತನಿ ಫಾರ್ ಅ ಫಸ್ಟ್ ಸೆಮಿಫೈನಲ್ ಮ್ಯಾಚ್. ದಿಸ್ ಇಸ್ ದ ಫಸ್ಟ್ ಕಾಲ್ ಫಾರ್ ಯು. ಬೋತ್ ಟೀಮ್ಸ್ ಪ್ಲೀಸ್ ಗೆಟ್ ರೆಡಿ. ಬಿ ಕೇರ್ಫುಲಿ ರೀ ಪ್ಲೀಸ್, ಬಿ ಕೇರ್ಫುಲಿ. ಸೂಪರ್ ಟಕಲ್ ಆಡದ ಸ್ವಲ್ಪ ಆರೋಗ್ಯ ಇಲಾಖೆದವ್ರು ಬರಬೇಕು. ಎಸ್, ನಿಮ್ಮೆಲ್ಲರ ಮನೆಗಿದ್ದಿರುವಂತಹ ಆಟಗಾರ್ತಿ ಮತ್ತೆ ಸಜ್ಜಾಗ್ತಾ ಇದ್ದಾರೆ. ಒಂದ್ಸಲ ಜೋರ್ ಚಪ್ಪಾಳ. ಈ ಪಂದ್ಯದಲ್ಲಿ ಯಾರು ಒಂದೇ ದಾಳಿಯಲ್ಲಿ 5 ದಿಟ್ಟಿಸಿಕೊಳ್ತಾರೆ ಅವರಿಗೆ
ಪ್ರೊಫೆಸರ್ ಶ್ರೀನಿವಾಸ್ ಸರ್ ಅವರು 501 ರೂಪಾಯಿ ನಗದು ಹಣವನ್ನು ಘೋಷಣೆ ಮಾಡಿದರೆ ಆ ಮಾನ್ಯರಿಗೆ ಧನ್ಯವಾದಗಳು. ಮತ್ತೆ ಮುಂಬೈ ಎಕ್ಸ್ಪ್ರೆಸ್ ಬಿಜಾಪುರದ ಮೇಲೆ ದಾಳಿ ನಡೀತಾ ಇದೆ, ಅಷ್ಟೇ ಪ್ರಬಲ ತಂಡ ಇದೆ. ಪ್ರೇಕ್ಷಕರಿಗೆ ಸಿಟ್ಟು ಬರ್ತಾ ಇದೆ, ಆದ್ರೆ ಸಿಟ್ಟು ಪಡ್ಕೋಬಿಡಿ. 19-11 ಇದೀಗ ತಾನೇ ಮರುಕಳಿಸಿ ಮತ್ತೆ ದಾಳಿ ಮಾಡಿದಂತ ಆಟಗಾರ್ತಿ ಆಫಿಷಿಯಲ್ ಟೈಮ್. ಇದಕ್ಕ ಕುಸ್ತಿ ಅಂತ ಕರೀತಾರೆ ನೋಡ್ರಿ. ಕುಸ್ತಿ ಒಳಗೆ ನಾವು ಗ್ರೌಂಡ್ ನಾಗ ಒಬ್ಬ ಪೈಲ್ವಾನ್ ಇನ್ನೊಬ್ಬ ಪೈಲ್ವಾನ್ ಮಣ್ ವರ್ಸೋದು ನೋಡಿದ್ವಿ, ಕಬಡ್ಡಿ ಕಾಲು ವರ್ಸಿದ್ರೆ ಫಸ್ಟ್ ನೋಡಾಯ್ತೀವಿ ನಾವು. ಇಪ್ಪತ್ತು-11 ಮತ್ತೊಮ್ಮೆ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾತಿ, ವೇಗದ ದಾಳಿಗಾತಿ. ಪಂದ್ಯಾವಳಿಯಲ್ಲಿ ಸಾಕಷ್ಟು ಜನ ಮನ ಗೆದ್ದಿರುವಂತಹ ಆಟಗಾರ್ತಿ. ಒಂದು ಗೇಮ್ ಪ್ಲಾನ್ ಅಂತ ಹೇಳ್ಬೋದು. ದಯವಿಟ್ಟು ಪ್ರೇಕ್ಷಕರು ಸಹಕರಿಸಬೇಕು. ಹೇಗೆ ಆಡ್ಬೇಕು ಅಂತ ಗೊತ್ತಿದೆ, ಆಡ್ತಾರೆ, ಮನೋರಂಜನೆ ಪಡಿ. ಶಶಿಕಾಂತ್ ಬಿರಾದರ್ ಅವರು ಗೆದ್ದ ತಂಡಕ್ಕೆ 500 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಹಾಗೆ 5 ದಾಳಿಯನ್ನ 5 ಅಂಕವನ್ನ ಪಡೆದಂತ ಆಟಗಾರ್ತಿಗೆ ಪ್ರೊಫೆಸರ್ ಶ್ರೀನಿವಾಸ್ ಸರ್ ಅವರು ಕೂಡ 500 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಗೆಲ್ತಕ್ಕಂತ ತಂಡಕ್ಕೆ ಪ್ರೊಫೆಸರ್ ಉದಯ್ ಕುಮಾರ್ ಕುಲಕರ್ಣಿ ಸರ್ ಅವರು 500 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಕಾದ್ ನೋಡ್ಬೇಕು. 21-13 ಅಭಿಮಾನಿಗಳ ಮನ ಗೆದ್ದಿರುವಂತಹ ಆಟಗಾರ್ತಿ. ಸಾಕಷ್ಟು ಬಾರಿ ತಂಡಕ್ಕೆ ಆಶ್ರಯ ಆದಂತಹ ಆಟಗಾರ್ತಿ. ಇಪ್ಪತ್ತೊಂದು-13 ಪಂದ್ಯದ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾತಿ. ಸಾಕಷ್ಟು ಬಾರಿ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ ಸಿಂಗಲ್ ಪಾಯಿಂಟ್ ಜೊತೆಗೆ. ಒಂದು ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 21-14 ಎಲ್ಲಿ ನೋಡಿದಲ್ಲಿ ಕೂಡ ಜನಸಾಗರ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸು. ಟೈಮ್ ಮುಟ್ಟಿದ್ದೆಲ್ಲ ಚಿನ್ನ. ಆಫಿಷಿಯಲ್ ಟೈಮ್. ಅಮೂಲ್ಯ ಅವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ನಿಮ್ಮ ಚಪ್ಪಾಳೆ ಎಲ್ಲ ಶಕ್ತಿ ಇದೆ ಅಂತ ಪ್ರೂವ್ ಆಗಿದೆ. ನಿಮ್ಮ ಚಪ್ಪಾಳೆಗೆ ಅವಳಿಗೆ ಶಕ್ತಿನ ತುಂಬ್ತಾ ಇದೆ. ಅದೇ ರೀತಿ ಮುಂಬೈ ತಂಡದ ಆಟಗಾರ್ತಿ 3 ನಂಬರ್ ಆಟಗಾರ್ತಿ ಈ ತಂಡವನ್ನು ಈ ಹಂತಕ್ಕೆ ತಂದು ನಿಲ್ಲಿಸುವಲ್ಲಿ ಅವಳ ಕೆಲಸ ಇದೆ. ಅವಳಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ನಾವು ಕೊಡಬೇಕಾಗಿದೆ ಮುಂಬೈ ತಂಡದ ಆಟಗಾರ್ತಿಗೆ. ಇಷ್ಟು ರೋಮಾಂಚನಕಾರಿ ಪಂದ್ಯ ತರೋದಕ್ಕೆ ಅವಳು ಕಾರಣ. ಇನ್ನೂ ಅವಳ ಹೋರಾಟ ನಿಂತಿಲ್ಲ, ಮ್ಯಾಚ್ ಮುಗಿದಿಲ್ಲ. ಇಟ್ ಈಸ್ ನಾಟ್ ಎಟ್ ಓವರ್. ಮತ್ತೊಮ್ಮೆ ಸಜ್ಜಾಗಿದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾತಿ. ಕಾದು ನಡುವ ನಿರೀಕ್ಷೆ ಇದೆ. ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ.
ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಕಾದ್ ನೋಡ್ಬೇಕಲ್ಲಿ. ಬೋನಸ್ತಿಗೆ ವಾಪಸ್ ಆಗ್ತಾ ಇದ್ದಾರೆ ಮದಮೇ. 22:15 ಬೋನಸ್ ಅಂಕ 23:15 ಪಂದ್ಯ ಮತ್ತೊಮ್ಮೆ ಮುಂಬೈ ತಂಡದ ವೇಗದ ದಾಳಿಗಾತಿ ಕಾದು ನಡುವ ನಿರೀಕ್ಷೆಯಲ್ಲಿದೆ. ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಒಂದು ಮೈಂಡ್ ಗೇಮ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಹದಿನಾರು 24 ನೋಡುಗರಿಗೆ ಸಿಟ್ಟು ಬರಬಹುದು, ಆದರೆ ಅವರವರು ಗೇಮ್ ಪ್ಲಾನ್ ಅವರವರಿಗೆ ಗೊತ್ತು. ಇಪ್ಪತ್ತ 24:17 ಓಹೋ, ಮತ್ತೆರಡು ಅಂಕ. ಹಾಫ್ ಟೈಮ್, ಮಧ್ಯಂತರ ವಿರಾಮ. 26:17 ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ ಪರವಾಗಿ ಬಲಭಾರತ್ ಮಾತಾ ಕೀ ವಂದೇ. ಕರ್ನಾಟಕ ಮಾತಾ ಕೀ, ಕರ್ನಾಟಕ ಮಾತಾ ಕೀ. ವಿಷ್ಣು ಸರ್, ವಿಷ್ಣು ಸರ್, ವಿಜಯ್ ವಾರೇಸ್ 10 ವರ್ಷ ಹ್ಯಾಪಿ ಗರ್ಲ್ಸ್ ಮೈಸೂರು ಬೋಟಿಂಗ್, ಪ್ಲೀಸ್ ಗೆಟ್ ರೆಡಿ, ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯು ಫಾರ್ ಅ ಸೆಕೆಂಡ್ ಸೆಮಿಫೈನಲ್. ವಿಜಯ್ ವಾರೇಸ್ 10 ವರ್ಷ ಹ್ಯಾಪಿ ಗರ್ಲ್ಸ್ ಮೈಸೂರು. ಈ ಮ್ಯಾಚಲ್ಲಿ ಗೆಲ್ಲುವ ತಂಡಕ್ಕೆ 500 ರೂಪಾಯಿ ಬಹುಮಾನ ಘೋಷಣೆಯಾಗಿದೆ. ಶ್ರೀಕಾಂತ್ ಬೆಸ್ಟ್ ರೈಡರ್, ಬೆಸ್ಟ್
ಅದೇ ರೀತಿ ಶ್ರೀಕಾಂತ್ ಬಿರಾದರ್ ಅವರು 500 ರೂಪಾಯಿ ಗೆಲ್ಲುವ ತಂಡಕ್ಕೆ, ಉದಯ್ ಕುಮಾರ್ ಕುಲಕರ್ಣಿ ಅವರು 500 ರೂಪಾಯಿ, ಶಶಿಕಾಂತ್ ಬಿರಾದರ್ ಅವರು 500 ರೂಪಾಯಿ, ಕುಲಕರ್ಣಿ ಸರ್ 500 ರೂಪಾಯಿ, ಗುಲಾಬ್ ರಾಠೋಡ್ ಸರ್ ಅವರು ಇದರಲ್ಲಿ ಈ ಮ್ಯಾಚ್ ಅಲ್ಲಿ ಬೆಸ್ಟ್ ರೈಡಿಂಗ್ ಮಾಡುವ ಆಟಗಾರ್ತಿಗೆ 500 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಗುಲಾಬ್ ರಾಠೋಡ್ ಸರ್ ಅವರಿಗೆ ಅಭಿನಂದನೆಗಳು. ಎಸ್, ದ್ವಿತೀಯಾರ್ಧ ಆರಂಭ ಆಗ್ತಾ ಇದೆ, ನೀವೆಲ್ಲ ನೋಡ್ಲಿಕ್ಕೆ ರೆಡಿನಾ? ಇಪ್ಪತ್ತಾರು 17 ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ ಪರವಾಗಿ. ಪಂದ್ಯ ಆರಂಭ. ಅದ್ಭುತವಾದ ಪ್ರಯತ್ನ ಜೊತೆಗೆ ಯಶಸ್ಸು ಕಾಣ್ತಾ ಇದ್ದಾರಲ್ಲಿ. 27-17 ಮತ್ತೊಮ್ಮೆ ಮುಂಬೈ ತಂಡದ ಪ್ರಮುಖ ದಾಳಿಗಾತಿ ದಾಳಿ ಭಾಗದಲ್ಲಿ. ಮತ್ತೊಮ್ಮೆ ಅಂಕಣದ ಆಚೆಯಲ್ಲಿ 27-18 ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಶಸ್ಸು ಆಗ್ತಾ ಇದ್ದಾರೆ. ಇಪ್ಪತ್ತೇಳು 19 ಇದು ಐತಿಹಾಸಿಕ ಕಬಡ್ಡಿ ವೈಭವ. ಬಹುಶಃ ಇಲ್ಲಿ ಸೇರಿರುವಂತ ನಮ್ಮ ವಿಶ್ವವಿದ್ಯಾಲಯದ ಹುಡುಗಿಯರು ಫಸ್ಟ್ ಟೈಮ್ ಯಾರು ಈ ರೀತಿ ನೋಡ್ತಾ ಇದ್ದಾರೆ ಕೈ ಎತ್ತಿ? ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಓ ವೆರಿ ಗುಡ್, ವೆರಿ ಗುಡ್. ನಿಮಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇದು. ಕಬಡ್ಡಿ ಬಗ್ಗೆ ಒಂದು ಪ್ರೀತಿಯನ್ನು ಬೆಳೆಸ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸಪೋರ್ಟ್ ದಿಸ್ ಗೇಮ್, ಇದು ನಮ್ಮ ರಾಷ್ಟ್ರೀಯ ಒಂದು ಗ್ರಾಮೀಣ ಆಟ. ಇದನ್ನು ಎಲ್ಲರೂ ಬೆಳೆಸಿ ಉಳಿಸಿ ನೀವು ಕಬಡ್ಡಿ ಆಡಿ. ಈ ಬಾರಿ ಬಂಧನ ಆಗ್ತಾ ಇದೆ, ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಸರಿಯಾದ ಸಮಯಕ್ಕೆ ಸಮಯದ ಬೇಡಿಕೆ. ಇಪ್ಪತ್ತೊಂದು 28 ಮತ್ತೊಮ್ಮೆ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾರ್ತಿ ಕಾದ್ ನೋಡ್ಬೇಕಿಲ್ಲಿ. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಲ್ಲಿ. ಮತ್ತೊಂದು ಅಂಕದ ಸಂಪಾದನೆ.
ಅದ್ಭುತವಂತ ಹ್ಯಾಂಡ್ ಟಚ್ ಬರ್ತಾ ಇದೆ. ಇಪ್ಪತ್ತೊಂಬತ್ತು ಇಪ್ಪತ್ತೆರಡರೊಂದಿಗೆ ಪಂದ್ಯ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಮತ್ತೆರಡು ಅಂಕಗಳು. ಇಪ್ಪತ್ತೊಂಬತ್ತು ಇಪ್ಪತ್ತನಾಲ್ಕು ಲೈನ್ ಅಂಪೈರ್ ಸೆರಿಲ್ ಪ್ರಕಾರ್ ಕುಣಸಿ ಕಾದ್ ನೋಡ್ಬೇಕಿಲ್ಲಿ. ಪ್ರಯತ್ನ ಮಾಡ್ತಾ ಇದ್ದಾರೆ. ಸಪಟಿಯು ದಾಳಿಗಾತಿ ಮೇಲೆ ಸಾಕಷ್ಟು ಒತ್ತಡ. ಎಂತ ಪ್ರಯತ್ನ. ರೈಡ್ಸ್ ಔಟ್ ಪಾಯಿಂಟ್ ಟು ಮುಂಬೈ. ಉತ್ತಮವಾದ ಕಮ್ ಬ್ಯಾಕ್ ಮಾಡ್ತಾ ಇದೆ ಮುಂಬೈ ತಂಡ. ಲೋನಾ ಅಂಕ ಗಳಿಸುವಲ್ಲಿ ಯಶಸ್ವಿ ಆಗಿದೆ ಮುಂಬೈ ತಂಡ. ಟೈಮರ್ ನೋಡ್ರಪ್ಪ, 1+2 3.2 ಮುಂಬೈ. ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಎಂತ ಘನಘೋರ ದಾಳಿ, ಎಂತ ಘನಘೋರ ಪಂದ್ಯ. ಪಂದ್ಯ ಯಾರು ಗೆಲ್ತಾರೆ ಯಾರಿಗೂ ಗೊತ್ತಿಲ್ಲ. ಮತ್ತೊಮ್ಮೆ ವೇಗದ ದಾಳಿಗಾತಿ, ವೇಗದ ಪಾದ ಚಲನೆ. ಅಂದಕ್ಕೆ ಬೋನಸ್ 30-28. ಆಫಿಷಿಯಲ್ ಟೈಮ್ ಔಟ್. ಮೂವತ್ತು ಇಪ್ಪತ್ತೊಂಬತ್ತು ಎಡಬಿಡದ ನಿರಂತರವಾಗಿ ದಾಳಿಯಲ್ಲಿ ಯೂನಿವರ್ಸಿಟಿ ತಂಡದ ಪ್ರಖ್ಯಾತ ದಾಳಿಗಾರ್ತಿ. ಮತ್ತೊಂದು ಅಂಕ ಮತ್ತ ಅಲ್ಲ, ನಿಮ್ಗೆಲ್ಲ ಸಿಟ್ಟು ಬರ್ಬೋದು, ಆದ್ರೆ ಅವರವ್ರ ಪ್ಲಾನ್ ಅವ್ರಿಗೆ ಗೊತ್ತು. ಈ ಪಂದ್ಯ ಮುಗಿದ ನಂತರ ಹೇಳ್ತೀನಿ. 31-30 ಎಂತ ಘನಘೋರ ಡ್ಯಾಶ್ ಆಗ್ತಾ ಇದೆ ಅಲ್ಲಿ. ಕಬಡ್ಡಿಯಲ್ಲಿ ಮೈ ಮರೆಯಬಾರದು. 32-31 ಪಂದ್ಯ ವಿಕಲ್ ಆಗುವ ಸಾಧ್ಯತೆ ಇಲ್ಲಿತ್ತು, ಹಾಗೆ ಬಿಡ್ತು. 32-32 64 ಸಪಡಿಯು ದಾಳಿಗಾತ ಮೇಲೆ ಸಾಕಷ್ಟು ಒತ್ತಡ. ಬೋನಸ್ ಅನ್ನ ಸುಲಭವಾಗಿ ಬಿಟ್ಟುಕೊಡ್ತಾ ಇದ್ದಾರೆ. ಅವರು ಕೂಡ ಇವರಿಗೆ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾದರೂ ಮಾಡಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಕಬಡ್ಡಿ ವೈಭವದ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡ್ತಕ್ಕಂಥ ಮೊದಲನೆಯ ಸೆಮಿಫೈನಲ್ ಪಂದ್ಯ. ಎಂದ ಪ್ರಯತ್ನ
ಟ್ಯಾಕಲ್ ಇತ್ತು, ಆದ್ರೂ ಕೂಡ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ತೂಕದಲ್ಲಿ ವ್ಯತ್ಯಾಸ. ಮತ್ತೊಮ್ಮೆ ಅದ್ಭುತ ದಾಳಿ, ಎಂತ ಪಂದ್ಯ ಇದು! 34-34 ಟೈಮ್. ಪ್ರೇಕ್ಷಕರ ಎದೆ ಬಡಿತವನ್ನ ಹೆಚ್ಚಿಸಿದಂತ ಪಂದ್ಯ ಇದು. 34-34 34-34 ಪಂದ್ಯ ಯಾರ ಕಡೆ ಹೋಗ್ತಾ ಇದೆ ಗೊತ್ತಾಗ್ತಾ, ಎರಡೂ ತಂಡದಲ್ಲಿ ಸಮಬಲದ ಹೋರಾಟ ನಡೀತಾ ಇದೆ. ಎಷ್ಟೇ ಫೈಟ್ ಅಂದ್ರೆ ಬಹುಶಃ ಫೈನಲ್ ಹೆಂಗಾಗ್ಬೋದು ಅಂತ ಊಹಿಸಕ್ಕಾಗ್ತಾ ಇಲ್ಲ. ಎಲ್ಲರನ್ನ ತುದಿಗಾಲ ಮೇಲೆ ನಿಲ್ಲಿಸಿದಂತ ಪಂದ್ಯ, ಒಂದು ಕಡೆ ಮುಂಬೈ, ಇನ್ನೊಂದು ಕಡೆ ಅಕ್ಕಮಹಾದೇವಿ ಯೂನಿವರ್ಸಿಟಿ ವಿಜಯಪುರ. ಇದು ಸೆಮಿಫೈನಲ್, ಇದರಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಹೋಗಬೇಕು, ಸೋತ ತಂಡ 3 ಅಥವಾ 4 ತಂಡಕ್ಕೆ ಆಡಬೇಕಾಗುತ್ತೆ. ಮೂವತ್ನಾಲ್ಕು ಪಂದ್ಯದ ಘನಘೋರ ದಾಳಿ. ಯಶಸ್ಸು ಕೊನೆಯ 5 ನಿಮಿಷ, 5 ನಿಮಿಷದ ಆಟ, ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗಂತ ಕಾತುರದಿಂದ ಕಾಯುತ್ತಿರುವಂತ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಮತ್ತೆ ಆರಂಭ ಆಗಿದೆ. 35-35 ಅಫಿಷಿಯಲ್ ಟೈಮ್ ಔಟ್. ಒಂದೇ ಒಂದು ಅಂಕದ ಅಂತರದಲ್ಲಿ ಯೂನಿವರ್ಸಿಟಿ ತಂಡ. ಇಲ್ಲಿ ಓನ್ಲಿ ರೈಡ್ ಮೇಲೆ ಮ್ಯಾಚ್ ನಡೀತಾ ಇದೆ, ಡಿಫೆನ್ಸ್ ನಲ್ಲಿ ಏನೂ ಇಲ್ಲ. ರೈಡರ್ಗಳ ಕಮಾಲ್, ಸುಲಭದ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಕೊನೆಯ 4 ನಿಮಿಷ. ಬೋನಸ್ ಮುಟ್ಟಿ ಜನದ ವಾದ ಇದೆ, ಅಲ್ಲಿ ಕಾದ್ ನೋಡ್ಬೇಕು. ಆಲ್ ಔಟ್ ಆಗಿದೆ ಅಲ್ಲಿ 5 ಪಾಯಿಂಟ್. ಶ್ರೀನಿವಾಸ್ ಸರ್ ಅವರು ತಾವು 500 ರೂಪಾಯಿ ತೆಗೆದುಕೊಂಡು ಬರಬೇಕು. ಅದ್ಭುತವಾದಂತ ದಾಳಿ, ಎಂತ ದಾಳಿ ಇದು!
ಅಮೂಲ್ಯ ಅವರಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೀಳಲಿಲ್ಲ. ಕೊನೆಯ ಮೂರು ನಿಮಿಷ ಆಪ್ಕೆ ಆಖರಿ ತೀನ್ ಮಿನಿಟ್ ಅಭಿ ಖೇಲ್ ಬಾಕಿ ಹೈ 42-37. ಪಂದ್ಯ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. 37-43 ನೋಡ್ಬೇಕು ದೀಪ ಆಸರೆ ಆಗ್ತಾರಂತೇಳಿ. ಪಂದ್ಯ ಎರಡು ಅಂಕಗಳನ್ನ ಬೋನಸ್ ಜೊತೆಗೆ ಬಂದ ಅಂಕದ ಸಂಪಾದನೆ ಪರಶುಟ ಮುಂಗಿನ ದಾಳಿ ಭಾಗದಲ್ಲಿ 39-43 ಅಂಕಣದ ಬಳಭಾಗದಲ್ಲಿ ತಂಡದ ಪ್ರಮುಖ ದಾಳಿಗಾತಿ ಆಗಮನ ಆಗಿದೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಕಾದ್ ನೋಡ್ಬೇಕಿಲ್ಲಿ. ಕೊನೆಯ ಎರಡು ನಿಮಿಷ ಶೇವರ್ಚಿ ದೋನ್ ಮಿನಿಟ್. ಕೋಚ್ ಅವರು ಮುಂಚಿತವಾಗಿ ಸಮಯದ ಬೇಡಿಕೆಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಎರಡು ಕಡೆಗೆ ಅನುಭವಿ ತರಬೇತುದಾರರಿದ್ದಾರೆ, ಕಾದ್ ನೋಡ್ಬೇಕಿಲ್ಲಿ. ಮತ್ತೊಮ್ಮೆ ಅಮೂಲ್ಯ ಅವರು ಸಜ್ಜಾಗಿದ್ದಾರೆ. ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ ಅಲ್ಲಿ, ಕಾದ್ ನೋಡ್ಬೇಕು. ಆಫೀಷಿಯಲ್ ಟೈಮ್ ನಲವತ್ತು-43. ಊಹಿಸಲಾಗದ ಪಂದ್ಯ, ಎಂತ ಘನಘೋರ ಪಂದ್ಯ ಇದೆ. ಕಾದ್ ನೋಡ್ಬೇಕಿಲ್ಲಿ. ನಲವತ್ತು-44. ಒಂದು ಕೊಡುಗೆಯನ್ನು ಇಡ್ತಾ ಇದ್ದಾರೆ. 41-44 ಲಾಸ್ಟ್ ಮಿನಿಟ್. ಎಂತ ಪಂದ್ಯ! ಮಲ್ಟಿ ಪಾಯಿಂಟ್ಸ್ ದಾಳಿ ಅವಶ್ಯಕತೆ ಇದೆ ಯೂನಿವರ್ಸಿಟಿ ತಂಡಕ್ಕೆ.